ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿಲ್ಲದೆ ಏನ್ ಮಾಡ್ತೀರಾ? ನೀವೇನು ಕರೆಂಟ್ ಬಿಲ್ ಕಟ್ಬೇಕಾ, ಗ್ಯಾಸ್ ಬಿಲ್ ಕಟ್ಬೇಕಾ, ಇಲ್ಲ ಬೆಳಿಗ್ಗೆ ಎದ್ದೋಗಿ ಬ್ಯಾಂಕ್ ಮುಂದೆ ನಿಂತ್ಕೋಬೇಕು? ನೋಡಿ ನಿಂತಿದಾರಲ್ಲ ಅವರು, ಎಲ್ಲ ಮಾಡ್ತಾ ಇದ್ದಾರೆ, ನೀವು ಆರಾಮಾಗಿದ್ದೀರ. ಅವರು ಅಂದ್ರೆ ನಿಮ್ಮ ಪೇರೆಂಟ್ಸ್ ಅಂದ್ರು, ನಿಮ್ಮ ಪೋಷಕರು, ನಿಮ್ಮ ತಂದೆ ತಾಯಿಗಳು, ನಿಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಇವರು. ಅದಕ್ಕೆ ನಿಮ್ಗೆ ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಹಳ ಸಂತೋಷ. ನಿತಿನ್ ಸ್ಟೈಲ್ ಆಫ್ ಮ್ಯೂಸಿಕ್, ನಮ್ಮ ಕನ್ನಡ ಚಿತ್ರರಂಗದ ಹಾಸ್ಯ ದಿಗ್ಗಜ ಸಾಧು ಕೋಕಿಲ ಅವರ ಸಹೋದರಿ ಅವರು. ಇದಿಷ್ಟೇ ಕಾರ್ಯಕ್ರಮ ಅಲ್ಲ, ತುಂಬಾ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಮಾಡಿ, ಸುಗಮ ಸಂಗೀತ ಆಗಿರ್ಬೋದು, ಸಿನಿಮಾ ಗೀತೆಗಳಾಗಿರ್ಬೋದು, ಜಾನಪದ ಗೀತೆಗಳಾಗಿರ್ಬೋದು, ವಚನ ಗಾಯನ ಆಗ್ಬೋದು, ರ್ಯಾಪ್ ಸಾಂಗ್ ಆಗ್ಬೋದು, ಎಲ್ಲವನ್ನು ಕೂಡ ಆಯಾಯ ಮಟ್ಟದಲ್ಲಿ ಮಾಡಿ ವಿಶ್ವವಿಖ್ಯಾತಿಯನ್ನ ಪಡೆದಿದ್ದಾರೆ. ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಅವರ ವಚನ ಗಾಯನ ಮತ್ತೊಂದು ಮಗದೊಂದು ಎಲ್ಲಕ್ಕೂ ಹೋದಾಗ ಮ್ಯಾನ್ಯಲಿ ನುಡಿಸುವಂತ ಸ್ಪೆಷಲಿಸ್ಟ್ಗಳನ್ನ ಅವರು ಕರ್ಕೊಂಡು ಹೋಗ್ತಾರೆ. ಎಲ್ಲವೂ ಕೂಡ ಕೈನಲ್ಲಿ ನುಡಿಸಿ ಓನಾಗಿ ಮ್ಯೂಸಿಕ್ ಕಂಪೋಸ್ ಮಾಡಿ ಅಲ್ಲಿ ಹಾಡಿಡುವಂತ ಒಂದು ಏಕೈಕ ತಂಡ ಅಂದ್ರೆ ನಮ್ಮ ನಿತಿನ್ ಸ್ಟೈಲ್ ಆಫ್ ಮ್ಯೂಸಿಕ್ ಅಲ್ಲ. ಒಂದು ಮುಖ ನೋಡ್ತಾ ಇದ್ದೀರಾ, ಇದರ ಹಲವಾರು ಮುಖಗಳಿವೆ. ನಿಜವಾಗ್ಲೂ ಬರೀ ಸಿನಿಮಾ ಹಾಡಕ್ಕೆ ಮಾತ್ರ ಸೀಮಿತ ಅಲ್ಲ ಅವರು. ನೀವು ಅವ್ರಿಗೆ ಇಲ್ಲಿ ವಚನ ಗಾಯನ ಮಾಡಿಸಿ, ಜನಪದ ಗೀತೆಗಳನ್ನು ಮಾಡಿಸಿ ತುಂಬಾ 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 ಚೆನ್ನಾಗಿ ಮಾಡ್ತಾರೆ. ಯಾಕಂದ್ರೆ ದೇವಸ್ಥಾನದ ಕಾರ್ಯಕ್ರಮಗಳೆಲ್ಲ ಅಷ್ಟೇ ಅಲ್ಲ, ರಾಜ್ಯ ಪ್ರಶಸ್ತಿ ಕಾರ್ಯಕ್ರಮಗಳಲ್ಲೂ ಕೂಡ ಅದಕ್ಕೆ ತಕ್ಕ ಹಾಗೆ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಾರೆ. ಕೇಳ್ತಾ ಸ್ನೇಹಿತರೆ, ಎಲ್ಲರೂ ಕೂಡ 92.7 BKFM ಕೇಳ್ತಾ ಇದ್ರೆ ಟೈಗರ್ ಸುಧೀರ್ ಧೀರೇಂದ್ರ ಈ ಧ್ವನಿನ ಕೇಳ್ತಾ ಇದ್ರೆ ಆ ಒಂದು ಝಲಕ್ ನಿಮ್ಮ ಮುಂದೆ. ಯಾಕಂದ್ರೆ ಕಳೆದ 4 ವರ್ಷಗಳಿಂದ ರೇಡಿಯೋನಲ್ಲಿ ನಿಮಗೋಸ್ಕರ ಆ 3 ಧ್ವನಿಗಳನ್ನ ಮಾಡ್ತಾ ಬಂದಿದ್ದೇನೆ. ಆ 3 ಧ್ವನಿನೂ ನಾನೇ ಕೊಡ್ತಾ ಇರೋದ್ರಿಂದ ಅವರ ತಂದೆ ತಾಯಿಗಳು, ಅವರ ಮಕ್ಕಳು ಸಿಕ್ಕಿದಾಗ ಹೇಳಿದ್ರು, ಸುಧೀರ್ ಅವ್ರ ಮಗ ಇರ್ಬೋದು, ಟೈಗರ್ ಪ್ರಭಾಕರ್ ಅವ್ರ ಮಗ ಇರ್ಬೋದು, ಬಹಳ ಒಳ್ಳೆ. ಯಾಕಂದ್ರೆ ನಮ್ಮ ತಂದೆಯವರು ದೈಹಿಕವಾಗಿಲ್ಲ, ಆದ್ರೆ ದಿನಾ ರೇಡಿಯೋದಲ್ಲಿ ಬಂದು ಎಲ್ಲರೂ ನಗಿಸೋಗ್ತಾ ಇದ್ದಾರೆ. ಅವರು ಕಳನಟರು, ಆ ಕಳನಟನ ಕಳನಟನೆ ಮಾಡದೆ ಅವರು ನಗಿಸ್ಬೇಕು ಅನ್ನೋ ಉದ್ದೇಶದಿಂದ ಒಂದು ಹೊಸ ಪ್ರಯತ್ನ ಮಾಡಿದ್ವಿ. ನಿಮ್ಮ ಚಪ್ಪಾಳೆ ಕೊಟ್ರಿ. ಸತತವಾಗಿ 6 ತಿಂಗಳ ಕಾರ್ಯಕ್ರಮ ಈಗ 4ನೇ ವರ್ಷ ನಡೀತಾ ಇದೆ. ಅದಕ್ಕೆ ಮೂಲ ಕಾರಣಕರ್ತರು ತಾವೆಲ್ಲರೂ, ತಾವೆಲ್ಲ ಇಷ್ಟಪಟ್ಟದಕ್ಕೆ ಈ ಕಾರ್ಯಕ್ರಮ ಆಗ್ತಾ ಇದೆ. ಥ್ಯಾಂಕ್ ಯು. ಆ ಒಂದು ಜನಕನ್ನ ನಿಮ್ಮ ಮುಂದೆ ನೀಡುವಂತ ಪ್ರಯತ್ನ ನೋಡೋಣ. ಈಗ ಒಂದೆರಡು ಪ್ರಶ್ನೆ, ಒಂದೆರಡು ಉತ್ತರ ಮಕ್ಕಳಿಗಾಗಿ, ವಿಶೇಷವಾಗಿ ಟೈಗರ್ ಸುಧೀರ್ ಧೀರೇಂದ್ರ. ಬೇರಪ್ಪ ಟೈಗರು ನೋಡಲ ನಮ್ಮ ಜನವಾಡದಿಕ್ಕಿರ ಕಣ್ಣು ಶಾಲು ಕಡಮ ಏನಾದ್ರಾಗ್ಲಿ ಕಳ್ಳ, ನಮ್ಮ ಕರ್ನಾಟಕ ಜನತೆ ಅಂದ್ರೇನೆ ಜನತೆ ಕಳ್ಳ. ಯಾವತ್ತು ಶಾಂತಿ ಪ್ರಿಯರು ಕೊಡಪ್ಪ, ಏನ್ ಹೇಳ್ತಿಲ್ಲ ಟೈಗರು. ಕರ್ನಾಟಕ ಜನತೆ ಅಂದ್ರೆ ತುಂಬಾನೇ ಗ್ರೇಟ್, ಯಾಕಂದ್ರೆ ಒಬ್ಬ ನಟನ ಯಾವತ್ತೂ ಮರೆಯಲ್ಲ. ಹಾ, ಯಾಕಂದ್ರೆ ಒಬ್ಬ ನಟನ ಪುಣ್ಯತಿಥಿನ 6 ವರ್ಷ ಆಗ್ಲಿ 7 ವರ್ಷ ಆಗ್ಲಿ ಮಾಡ್ತಾ ಬಂದಿರೋ ಏಕೈಕ ಅಭಿಮಾನಿ ತಂದಿರೋದು ಕರ್ನಾಟಕದಲ್ಲಿ ಮಾತ್ರ. ಹಾ, ಅಷ್ಟೇ ಅಲ್ಲ ಕಣಪ್ಪ, ಒಬ್ಬ ನಟನ ನನ್ನ ಅಭಿಮಾನಿಗಳು ಸೇರಿಕೊಂಡು ಮಣ್ಣು ಮಾಡಿದರೆ ಕಳ್ಳ, ಅಂತ್ಯಕ್ರಿಯೆನ ಮನೆಯವರು ಯಾರು ಮಾಡಿಲ್ಲ ಕಣಪ್ಪ, ಇಡೀ ಕರ್ನಾಟಕ ಜನನೇ ಅವರು ಮನೆಯವರು ಅಂತ ಮಾಡಿದರೆ ಕಳ್ಳ, ಅಂತ ಜನ ಕಣಪ್ಪ ನಮ್ಮ ಕರ್ನಾಟಕದವರು ಅಭಿಮಾನದಲ್ಲಿ ಇರ್ಲಿ ಕಳ್ಳ. ನೀನು ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ಬಿಡಪ್ಪ. ಏನೇ ಪ್ರಶ್ನೆ ಕೇಳಿ, ಫಟಾಫಟ ಉತ್ತರ ಹೇಳ್ತೇನೆ. ಏನಿಲ್ಲ ಕಳ್ಳ, ವೆರಿ ಸಿಂಪಲ್. ನಿಜವಾದ ಕನ್ನಡಿಗರು ಅಂದ್ರೆ ಬೆಂಗಳೂರಿನಲ್ಲಿ ಯಾರಪ್ಪ? ನಿಜವಾದ ಕನ್ನಡಿಗರು ಅಂದ್ರೆ ಬೆಂಗಳೂರಿನಲ್ಲಿ ಯಾರು? ತಮಿಳ್ನವ್ರ ಜೊತೆ ತಮಿಳ್ ಮಾತಾಡಿ, ತೆಲುಗಿನವ್ರ ಜೊತೆ ತೆಲುಗು ಮಾತಾಡಿ, ಹಿಂದಿಯವ್ರ ಜೊತೆ ಹಿಂದಿ ಮಾತಾಡಿ, ಮಲಯಾಳಂ ಜೊತೆ ಮಲಯಾಳಂ ಮಾತಾಡಿ, ಕನ್ನಡದವ್ರ ಜೊತೆ ಬಂದು ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರಲ್ಲ, ಅವರೇ ನಿಜವಾದ ಕನ್ನಡಿಗರು ಬೆಂಗಳೂರಿನಲ್ಲಿ. ಕನ್ನಡಿಗರು ಎಲ್ಲ ಭಾಷೆ ಕಲ್ತ್ಕೊಂಡು ಮಾತನಾಡ್ತಾರೆ ಕಳ್ಳ, ಅದೇನು ಇಲ್ಲಿ ಇರ್ಲಿ ಬಿಡಪ್ಪ. ನೀನು ಬರ್ಲ ಸುಧೀರ, ನೀನು ಬರ್ಲ ಮುಂದೆ ತೀರ್ಣ ಊಟ ಊಟ. ಹೇ ಊಟೇಶ್ವರ, ಚಾಂದ್ರಿಯನ ಭಾಗ 1 ಭಾಗ 2ಗೆ ಊಟ ಮುಗಿದೋಯ್ತು ಕಳ್ಳ. ಈಗೇನಿದ್ರು ಪ್ರಶ್ನೆ ಅಂತಾರ ಕಣಪ್ಪ, ನಿನಗೊಂದು ಪ್ರಶ್ನೆ ಐತೆ ತೀರ್ಣ. ಆ ಟೈಗರ್ ಪಟ್ಟ ನನ್ನ ಕೇಳಿ, ಪಟಾಪಟ ಅಂತ ಉತ್ತರ ಕೊಡ್ತೀನಿ. ಆಯ್ತು ಕಳ್ಳ, ನಿನಗೂ ಸೇಮ್ ಕ್ವಶನ್ನು. ನಿಜವಾದ ಕನ್ನಡಿಗರು ಅಂದ್ರೆ ಯಾರಪ್ಪ? ತೀರ್ಣ. ನಿಜವಾದ ಕನ್ನಡಿಗರು ಅಂತಂದ್ರೆ
ನಿಜವಾದ ಕನ್ನಡಿಗರು ಅಂತಂದ್ರೆ ಯಾರು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಅಲ್ಲಿ ಇಂಗ್ಲಿಷ್ ಫೇಲ್ ಮಾಡ್ಕೊಂಡವರು ಅವರೇ ನಿಜವಾದ ಕನ್ನಡಿಗರು, ಅವರೇ ನಿಜವಾದ ಕನ್ನಡಿಗರು ಏನಂತೀರಾ? ಈ ಬುಡಿ ಇದನ್ನ ಮಾತು ಕೇಳ್ಕೊಂಡು ಶಿಳ್ಳೆ ಜಂಬಾಳಿ ಹೊಡಿ ಬಡಿ ಕೊಡ್ರಮ್ಮ. ನಾವು ಮಾತಾಡಿದ್ದು ತಮಾಷೆಗೆ, ಮಕ್ಕಳು ನೀವು ಇಂಗ್ಲಿಷ್ ಫೇಲ್ ಮಾಡ್ಕೊಂಡು ನಾವು ಕನ್ನಡಿಗರು ಅಂತ ಯಾವತ್ತು ಹೇಳ್ಬಿಡಿ ಕೊಡ್ರಮ್ಮ. ಜ್ಞಾನಕ್ಕಾಗಿ ಎಲ್ಲ ಭಾಷೆ ಕತ್ತುಗಳಿ, ರಾಷ್ಟ್ರಕ್ಕಾಗಿ ಹಿಂದಿ ಭಾಷೆ ಕತ್ತುಗಳಿ, ನಮ್ಮ ಊರಿನ ಭಾಷೆಗಾಗಿ ಕನ್ನಡ ಕತ್ತುಗಳೇಬೇಕು ಕಣಪ್ಪ. ಕನ್ನಡ ಬಿಟ್ಟು ಬೇರೆ ಮಾತಾಡಬಾರ್ದು. ಯಾಕಂದ್ರೆ ಕನ್ನಡಿಗ ಅಂತಂದ್ರೆ ನಿಜವಾದ ಕನ್ನಡಿಗರು ಅಂತಂದ್ರೆ ಎಲ್ಲ ತಾಯಂದ್ರೂ ತನ್ನ ತಾಯಿ ತರ ನೋಡೋರು ನಿಜವಾದ ಕನ್ನಡಿಗರು ಕಣಪ್ಪ. ಎಲ್ಲ ಧರ್ಮದವ್ರು ತನ್ನ ಧರ್ಮದವ್ರ ತರ ನೋಡೋನು ನಿಜವಾದ ಕನ್ನಡಿಗ. ಎಲ್ಲ ಭಾಷಿಗರು ತನ್ನ ಭಾಷೆಯವ್ರ ತರ ನೋಡೋನು ನಿಜವಾದ ಕನ್ನಡಿಗ. ಹಸ್ದವ್ರಿಗೆ ಅನ್ನ ಹಾಕೋನು ನಿಜವಾದ ಕನ್ನಡಿಗ. ಯಾರ ಮನೆಗೂ ಕಣ್ಣ ಹಾಕೋನಲ್ಲ ಗಣಪ್ಪ ನಿಜವಾದ ಕನ್ನಡಿಗ. ತನಗ್ ಕುಡಿಯಕ್ಕೆ ನೀರು ಎಲ್ಲಿ ಎದ್ರು, ಬೇರೆಯವ್ರ ವ್ಯವಸಾಯಕ್ಕೆ ನೀರು ಕೊಡೋನು ಬಳ್ಳ ನಮ್ಮ ಕನ್ನಡಿಗ. ಇದು ಗಣಪ್ಪ ಕನ್ನಡಿಗನ ಅಡ್ರೆಸ್. ಏನಂತೀರ ಶಿವ? ಥ್ಯಾಂಕ್ ಯು. ಇದು ನಮ್ಮ ಕನ್ನಡಿಗರ ಅಡ್ರೆಸ್. ನಾವು ಯಾವತ್ತು ಶಾಂತಿ ಪ್ರಿಯರು. ಕನ್ನಡಿಗರು ಅಂದ್ರೆ ಬರೀ ಕನ್ನಡ ಮಾತಾಡೋದು ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಬಹುಭಾಷಿಕರಿದ್ದೀವಿ, ಇಲ್ಲಿ ವಾಸ ಮಾಡೋರೆಲ್ಲರೂ ಕನ್ನಡಿಗರು ಅಂತ ಹೇಳ್ತಾ, ಯಾವುದೇ ಭಾಷೆಯವರಾಗಿರ್ಲಿ ಎಲ್ಲರೂ ನಾವು ಕನ್ನಡಿಗರು ಅಂತ ಹೇಳ್ತಾ, ಕನ್ನಡ ನಾಡು ನುಡಿ ರಕ್ಷಣೆಗೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ಬೇಕು ಅಂತ ಹೇಳ್ತಾ, ಈಗ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಮತ್ತೊಬ್ಬ ನಟ. ರಿವರ್ಸ್ ತೆಗೆದ್ಬಿಡ್ತೀನಿ, ರಿವರ್ಸ್ ತೆಗೆದ್ಬಿಡಿ, ರಿವರ್ಸ್ ತೆಗೆದ್ಬಿಡಿ. ಇದು ವಾಯ್ಸ್ ವಾಲ್ಯೂಮ್ ಮಾನಿಟರ್ ವಾಲ್ಯೂಮ್ ಒಂದು ಸ್ವಲ್ಪ ಕೊಡಿ, ರಿವರ್ಸ್ ಬೇಡ, ಔಟ್ಪುಟ್ ಜಾಸ್ತಿ ಕೊಡಿ. ಓಕೆ, ಡೆಪ್ತ್ ಇರಲಿ ವಾಲ್ಯೂಮ್. ಓಕೆ, ಥ್ಯಾಂಕ್ ಯು. ಹಾಂ, ದಾದ ಮೇಲೆ ನಿಮ್ಮ ಮುಂದೆ ಬಂದರು ಮತ್ತೊಬ್ಬ ನಟ. ಅವರೇನು, ಯಾಕಂದ್ರೆ ಸಾಕಷ್ಟು ಹಿರಿಯರಿದ್ದ ನಮ್ಮ ಜಯನಗರ ಅಂತ ನಾಲ್ಕೈದು ಜನ ಹಿರಿಯ ನಟರ ಧ್ವನಿಗಳು ಅವ್ರನ್ನ ಮೆಲುಕು ಹಾಕೊಳ್ಳಂತ ಒಂದು ಸಂದರ್ಭ ನೋಡೋಣ. ಈಗ ನಮ್ಮ ಬಾಲಕೃಷ್ಣ ಅವರ ಧ್ವನಿ. ಮಕ್ಕಳ ನಿಮಗಲ್ಲ, ನಿಮಗೋಸ್ಕರ ದರ್ಶನ ಎಲ್ಲ ಬರ್ತಾರೆ, ಯಶ್ ಅವರೆಲ್ಲ ಬರ್ತಾರೆ, ಹಿರಿಯರಿಗೋಸ್ಕರ ಒಂದು ನಾಲ್ಕು ಜನ ಹಿರಿಯ ಆರ್ಟಿಸ್ಟ್. ಓಕೆ, ನೋಡೋಣ ಈಗ ನಮ್ಮ ಬಾಲಕೃಷ್ಣ ಅವರು. ಆಗೋದು ಸರಿಯಾಗಿ ಸರಿಯಾಗಿ ತಿಳ್ಕೊಡ್ರಪ್ಪ, ತಿಳ್ಕೊಂಡು ನಾವು ನಮ್ಮೂರು ನಮ್ಮ ಕಾರ್ಯಕ್ರಮ ಆತ ಪಕ್ಕದ ಕಾರ್ಯಕ್ರಮ ಅಂತ ಮಾಡಿದ್ರೆ ಯಾಕೆ ಆಗೋಲೇ ಜೀವನದಲ್ಲಿ ಬರ್ತಾ ಇರ್ಬೇಕಪ್ಪ. ಆಟವೂ ಇಲ್ಲ ಅಂದ್ರೆ ಜೀವನನೇ ಇಲ್ಲ. ಆ ಜೀವನದಲ್ಲಿ ಬರ್ತಾ ಇದೆ ಅಂತ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ರಿ ಬಲ್ಲ. ಇದು ಬಾಲಕೃಷ್ಣ ಅವರ ಧ್ವನಿ. ಹಿರಿಯ ನಟರು ನಮ್ಮ ದಿನೇಶ್. ದಿನೇಶ್ ಅವರು ಎರಡು ರೀತಿಯಾದಂಥ ಧ್ವನಿಗಳು. ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಅಭಿನಯ ಮಾಡಬೇಕಾದ್ರೆ ವಿಲನ್ ಆಗಿ ಆ್ಯಕ್ಟ್ ಮಾಡಬೇಕಾದ್ರೆ ಅವ್ರ ಧ್ವನಿ ಹೇಗಿತ್ತು, ಕಾಮಿಡಿಯನ್ ಆದಾಗ ಅವ್ರ ಧ್ವನಿ ಹೇಗೆ ಗೊತ್ತಾಯಿತು. ಹಿರಿಯ ನಟ ದಿನೇಶ್ ವಿಲನ್ ಧ್ವನಿ ಹೇಗಿತ್ತು ನೋಡಿ, ವಿಲನ್ ಆಗಿದ್ದಾಗ. ವಾಯ್ ಭಾಸ್ಕರ್ ಬಾರ, ಇವತ್ತೇನಾದ್ರೂ ಹೊಂದ್ರೆ ಕೂಡ ಬರಲಿಲ್ಲ ಅಂದ್ರೆ ನಿನ್ನ ಮಗುಗಲ್ಲಿ ಏನಾಗುತ್ತೆ ಗೊತ್ತೇ, ರಂಗ ಬಾ. ಈ ತರ ಅದೇ ಕಾಮಿಡಿಯನ್ ಆದಾಗ ಅವ್ರ ಧ್ವನಿ ಹೇಗೆ ಬದಲಾವಣೆ ಮಾಡಿದ್ರು ನೋಡಿ. ವಾಯ್ ಉಪ್ಪುಳಕಾಯಲ್ಲಿ ಬಾಬು ಕುಮಾರಾಯ, ಉಪ್ಪುಳಕಾಯಲ್ಲಿ ಬಾಬಿರುವುದು ಎಲ್ಲಿ, ಬಾಬಿರುವುದು ಎಲ್ಲಿ, ಯಾವ ಬಾಬು, ನಜ ಬಾಬು, ಚಪ್ಪಾಳೆ ಬಾಬು, ಚಿಡಿದಿ ಹಲ್ಲ ದಿಗ್ಗಾದಿರಿಗ. ಇದು ಅವರ ಧ್ವನಿಯ ಏರಿಳಿತ. ಇನ್ನು ಮತ್ತೊಬ್ಬ ನಟರಿದ್ರು, ಅವರು ನಮ್ಮ ಕಂಚಿನ ಕಂಠದ ವಜ್ರಮಣಿ. ವಜ್ರಮಣಿ ಅವರ ಒಂದು ಸಿನಿಮೀಯ ಶೈಲಿ ಧ್ವನಿಯಾಗಿತ್ತು, ಅವ್ರು ತುಂಬ ಚೆನ್ನಾಗಿ ಮಾತನಾಡ್ತಾ ಇದ್ರು, ಅವರ ಸಿನಿಮೀಯ ಶೈಲಿ ಧ್ವನಿಯಾಗಿತ್ತು. ನನ್ನ ಮನೆಗೆ ಬಂದು ನನ್ನ ಮುಂದೆ ನಿಂತ್ಕೊಂಡು ನನ್ನ ಮಗಳ ಚಡೆ ಎಳಿತಾ ಇದೆಯಲ್ಲ, ಎಷ್ಟು ಸೊಕ್ಕು ನಿನಗೆ, ಲೇಪುಟ್ಟ ಚಾಡಿ ತಗೊಂಬಾರ. ಈ ನನ್ನ ಮಗಳಿಗೆ ನಾಲ್ಕು ಬೇಕಿದ್ರೆ ಆಗ ಬುದ್ಧಿ ಬರುತ್ತೆ. ಇದು ಅವರ ಒಂದು ಗರ್ಜನೆ. ಇನ್ನೊಬ್ಬರಿದ್ದು ನಟ್ಟು ನಮ್ಮ ಸುಂದರ್ ಕೃಷ್ಣ ಅರಸ್. ಅವ್ರ ಧ್ವನಿ ಹೇಗಿತ್ತು ನೋಡಿ, ಸುಂದರ್ ಕೃಷ್ಣ ಅರಸ್ ಅವರು ನಮ್ಮ ಹಿರಿಯ ನಟ ಅಂಬರೀಷ್ ಪುರಿ ಅವರಿಗೆಲ್ಲ ಡಬ್ ಮಾಡ್ತಾ ಇರುವ ಧ್ವನಿ ತುಂಬ ಚೆನ್ನಾಗಿತ್ತು. ಅವ್ರದ್ದು ಒಂದು ಕಂಚಿನ ಕಂಠ ನಮ್ಮ ಹಿರಿಯ ನಟ ಸುಂದರ್ ಕೃಷ್ಣ ಅರಸ್. ಇವತ್ತು ಕಾರ್ಯಕ್ರಮ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಯಾಕಂದ್ರೆ ಕನ್ನಡ ಕಾರ್ಯಕ್ರಮ ಬರೀ ನವಂಬರ್ಗೆ ಅಷ್ಟೇ ಅಲ್ಲ, ನಮ್ಮ ಜೀವನ ಇರೋದು ನಮ್ಮ ಹತ್ರ ಇರಬೇಕು. ಯಾಕಂದ್ರೆ ಕನ್ನಡಿಗರಾಗಿ ನಾವು ಕನ್ನಡಕ್ಕೆ ಮರ್ಯಾದೆ ಕೊಡೋದ್ರ ಮೇಲೆ ಬೇರೆಯವ್ರು ಕೊಡ್ತಾರೆ. ಹೌದಲ್ವ, ಎಲ್ಲರಿಗೂ ನಮಸ್ಕಾರ. ಇದು ಸುಂದರ್ ಕೃಷ್ಣ ಅವರ ಧ್ವನಿ. ಇದು ಎನ್ ಎಸ್ ರಾವ್. ಎನ್ ಎಸ್ ರಾವ್ ಅವರ ಧ್ವನಿ ನೋಡಿ. ಅಯ್ಯಪ್ಪ ನಮ್ಮ ಶಾಂತಿ ಮಾಡ್ಕೋ ಮೇಡಮ್ಮ ವಾದಿ. ಅಯ್ಯಪ್ಪ ವಾದಿ ಮಾಡೋ ಕಷ್ಟ ಸ್ವೀಟ್ ಹಂಚಿ ಮೇಡಮ್. ಹೋಗಿ ಡಾಕ್ಟರ್ ಟೆಸ್ಟ್ ಮಾಡಿದ್ರು, ಚಿಕನ್ ಮುಂದೆ ಡೆಂಗು ಅಂತ ಬಂದಿರ್ತಪ್ಪ, ಚೆಕ್ ಮಾಡಿಸ್ಬೇಡ್ರ. ಮನೆ ಮಟ್ಟ ಚೊಕಟ್ವ ಇಟ್ಕೊಂಡ್ರಪ್ಪ. ಅಯ್ಯಪ್ಪ ನಾನು ಬೋರ್ ಆಗಿಲ್ಲ,
ಕೀಳಗಿ ಲ ಎಸ್ ಜಾಗಿ ಬರು ಅಯ್ಯಪ್ಪ ಕೀಳಗಿ ಲ ಎಸ್ ಜಾಗಿ ಇದು ನಮ್ಮ ಎಲ್ಲೇಶ್ವರ ಅವರ ಧ್ವನಿ. ಇದು ಮುಸುರಿ ಕೃಷ್ಣ ಮೂರ್ತಿ ಅವರ ಧ್ವನಿಯಾಗಿತ್ತು. ಬರೀ ಹಚ್ಚೂರಿ ಕನ್ನಡ ರಾಜೋತ್ಸವನ ದೊಡ್ಡ ಸಾಹೇಬರು ಬಂದ್ರೆ ಏನು ಶೈಲಿ ಬೇಕು ಅಲ್ಲೋ ಮಾಡಿಸ್ಕೊಂಡು ನಾವು ಒಂದು ನಾಟಿ ಕೋಳಿನ ಕಣ್ಯ 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 ಅಂತ ಕೂಡ ಹಾಕಿಬಿಟ್ರೆ ಈ ಎಲ್ಲಿಗೆ ಬೇಕಲ್ಲಿ ಶೈನು ಕಾಯಂ ಏನಂತೀರಾ? ಇದು ನಮ್ಮ ಮುಸುರಿ ಕೃಷ್ಣಮೂರ್ತಿ ಅವರ ಧ್ವನಿ. ಸ್ನೇಹಿತರೆ ಇದಾದ ಮೇಲೆ ನಿಮ್ಮ ಮುಂದೆ ಬರ್ತಾ ಇದ್ರೆ ಅಕ್ಷರವಾಲಿಗಳಲ್ಲಿ ಮಾಡಿ ನಮ್ಮ ಹೆಸರು ದೊಡ್ಡದು, ದೇಹ ದೊಡ್ಡದು, ಪ್ರತಿಭೆ ದೊಡ್ಡದು, ಹಾಸ್ಯ ನಟ ದೊಡ್ಡ ಕೊಲ್ಲಲೆ ಪಾಟು ಕುಮಾರರು ಕೊಲ್ಲಲೆ ತೆಡವಿದೆ ಸಖಿ ಸುಧಿಡವಿದೆ ಅಡಾಸಿಡಿಯ ರಾಜೇಶ್ ಪಾಟ ಅರವಷ್ಟು ಎಲ್ಲ ಗಂಡ ಜೈಲಗ್ರದ ಮಾರೇನಳ್ಳಿ ಮಹಾಜನಿಗೆ ಈಡಿಪ್ಪ ದೊಡ್ಡ ಮಾಡುವ ನಮಸ್ಕಾರಗಳು ನಮಸ್ಕಾರಗಳು. ಏನಿಲ್ಲ ಯಾರು ತಪ್ಪನ್ನೆಲ್ಲ ನೋಡ್ಕೊಂಡು ತಪ್ಪ ಮುಂದೆ ಜಿಗಿಚಾ ಅಂತ ಕುಡ್ಕೊಂಡು ಹೋಗ್ಬೇಕು ಅಂತ ಬರ್ತಾ ಇದ್ದ. ವೆಂಕಟ ಮಗ ತಗೊಬಂದು ಯಾವನು ಆ ಸಿಗ್ನಲ್ಲಿ ಚೆನ್ನಾಗಿ ಹಾಕೊಬಿಟ್ಟು ಕುಡಿದ್ಬಿಟ್ಟು ಅಡ್ಡ ದೊಡ್ಡಣ್ಣ ಆದ್ರೆ ನೀವೇ ಎಲ್ಲರಣ್ಣ ಒಂದು ಎರಡು ಬಾಳೆಲೆ ಎರಡು ಆಡ್ಬಿಡ್ತಣ್ಣ ಅಂತ ಕೇಳ್ದಣ್ಣಪ್ಪ. ಅದಕ್ಕೆ ಗೊತ್ತುಕೊಡು ಇವಾಟ ಅಂತಂದ್ರೆ ಹೇಳು ಅಂತಂದ್ರೆ ಅವನು ಹೆಂಗಣ್ಣ ಅಂತ ಕೇಳ್ಕೊಳ್ಳಿ. ಒಂದು ಎರಡು ನೀವು ಬಾಳೆನೆ ಅರಡು ಅಂತ ಇದ್ರೆ ಆಡದ ಮಗ ಏನು ಹೇಳ ಗೊತ್ತಾ? ಒಂದು ಎರಡು ಬಾರಿಗೆ ಹೊರಡು, ಮೂರು ನಾಲ್ಕು ನಾನು ಹೇಳ್ದೆ ಅಂತ ಹಾಕು ಆಡದ ಮಗ ಇನ್ನೊಂದು ಪಾಟ್ರ್ ಹಾಕು ಅಂತ. ಲೇ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಕೊಡು ಅಂದೆ ತಕ್ಷಣ ಅವರು ಐದು ಆರು ನಾನು ಬೇಳೆ ಸಾರು ಆಡದ ಮಗ ಐದು ಆರು ಒಡಿ ಇನ್ನೊಂದು ಬೀರು ಅಂತ. ಹಾಗೆ ಕಣ್ಣು ಬುಟ್ಟಾಡ್ರೆ ಸಿಗಟ್ಟೆ ಚಿಪ್ಪಾಗ್ಬಿಡ್ಬೇಕು ಅಂದೆ ಆನಂದ ಮಗ ಕಂಟಿನ್ಯೂ ಮಾಡ್ಕೊಂತ. ಏಳು ಎಂಟು ನಾನು ಪಲ್ಲಿಗೆ ದಂಟು ಅಂದ್ರೆ ಆನಂದ ಮಗ ಇಲ್ಲ ಏಳು ಎಂಟು ಬಾರಲ್ಲಿ ಒಡಿ ಎಂಟು ಅಂತ. ಕೊನೆಗೆ ನಿನ್ ಸಮಾಸ ಸರಿ ಇಲ್ಲ ಕಣೋ ಹೇಳ್ಬಿಟ್ಟು ಒಬ್ಬತ್ತರಿಂದ ಆಯ್ತು ಈಗಿತ್ತು ಊಟದ ಆಟ ಮುಗಿದಿತ್ತು ಅಂದ್ರೆ ಆನಂದ ಮಗ ಹಲೋ ಎಕ್ಸ್ಕ್ಯೂಸ್ ಮಿ ಕಬಾ ಒಂಬತ್ತರಿಂದ ಹತ್ತು ಈಗಿತ್ತು ಕುಡ್ಕೊಂಡು ಬೇಡ್ರು ಮುಗಿದೋಯ್ತು ಅಂತ ಬೋರಿಂದ ಬಂದಿದ್ದಾಗಲಪ್ಪ. ಅದಕ್ಕೆ ಕುರ್ತ ಅನ್ನೋದು ಆರೋಗ್ಯಕ್ಕೆ ಹಾನಿಕರ ಅದನ್ನ ಮಾಡಬಾರ್ದು ಅಂತ ಹೇಳ್ತಾ ಕಾರ್ಯಕ್ರಮ ಫಸ್ಟ್ ಕ್ಲಾಸ್ ನಿಮ್ಮ ರಜೆ ಚಪ್ಪಾಳೆ ಫಸ್ಟ್ ಕ್ಲಾಸ್ ಓ ಫಸ್ಟ್ ಕ್ಲಾಸ್ ಹಾಸ್ಯ ನಟ ದೊಡ್ಡಣ್ಣ ಅವ್ರು ಈಗ ಮಾತನಾಡಿದ್ರೆ ಇದು ನಮ್ಮ ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಷ್ ಅವರ ಒಂದು ಧ್ವನಿ ನೋಡೋಣ. ಅಂಬರೀಷ್ ಅವರ ಎರಡು ರೀತಿಯ ಧ್ವನಿಗಳನ್ನು ನಿಮಗೆ ಪರಿಚಯ ಮಾಡ್ತೇನೆ. ಒಂದು ಅವರ ಸಿನಿಮೀಯ ಧ್ವನಿ, ಮತ್ತೊಂದು ಅವರ ನಾರ್ಮಲ್ ಶೈಲಿ. ಸಿನಿಮೀಯ ಧ್ವನಿ ಅಂಬರೀಷ್ ಅವ್ರದ್ದು ಹೇಗಿದೆ ನೋಡಿ. ನಡ ನಾನು ಹೇಳೋದಿಷ್ಟೇ, ಕರ್ನಾಟಕದಲ್ಲಿ ನೂರ ಎಂಟು ಜಾತಿ, ನೂರ ಎಂಟು ಧರ್ಮ, ನೂರ ಎಂಟು ಭಾಷೆ ಇದ್ರು ನಾವೆಲ್ಲರೂ ಕನ್ನಡಿಗರಂತ ಬದುಕ್ತಾ ಇದೀವಿ. ಅದಕ್ಕೋಸ್ಕರ ಮಂಡ್ಯದ ಗಂಡ ಅಂದ್ರೆ ಬರೀ ಮಂಡ್ಯ ಸೀಮಿತ ಅಲ್ಲ, ಇಡೀ ಇಂಡಿಯಾಗೆ ಸೀಮಿತ. ಹಾ ಕರ್ನಾಟಕದ ವಿಷಯದಲ್ಲಿ ಏನೇ ಆದರೂ ನಾವೆಲ್ಲರೂ ಒಗ್ಗಟ್ಟಾಗಿರೋಣ. ಹಾ ಇದು ಸಿನಿಮಾ ಶೈಲಿ. ಈಗ ಪ್ರೆಸೆಂಟ್ ನೀವು ಹೋಗಿ ನಮ್ಮ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಿ ಅಂಬರೀಷ್ ಅವ್ರು ಕರ್ಕೊಂಬಂದ್ರೆ ಹೇಗೆ ಮಾತನಾಡ್ತಾರೆ ನೋಡಿ. ಈಗ ಪ್ರೆಸೆಂಟ್ ಅಂಬರೀಷ್ ಅವರು ಎಲ್ಲರೂ ನಮಸ್ಕಾರ. ಬಹಳ ಸಂತೋಷ ಆಗ್ತಾ ಇದೆ, ಯಾಕಂದ್ರೆ ನಮ್ಮ ಕನ್ನಡದ ಕಾರ್ಯಕ್ರಮ ಇದು ಮಾಡಬೇಕು. ನಾನು ಮೊನ್ನೆ ಇರೋ ಕಾವೇರಿ ನೀರಿನ ಗಲಾಟೆನಲ್ಲಿ ನಮ್ಮ ಅಮೇರಿಕಾಕ್ಕೆ ಹೋಗಿದ್ದೆ. ಯಾರು ಬೇಜಾರಾಗಬಾರ್ದು. ಗಂಟು ಕಟ್ಕೊಂಡಿದ್ದೆ ನಿಜ, ಎಣ್ಣೆ ಪ್ರಭಾವ. ಯಾರು ನಗ್ತಾವ್ರೆ ಮನೆಯಲ್ಲಿ ಎಣ್ಣೆ ಅಂದ್ರೆ ಪಚ್ಚಿ ಬೋಂಡ ತಿಂದು ಕಟ್ಕೊಂಡಿರೋದು ಆ ಎಣ್ಣೆ ಪ್ರಭಾವ. ಈಗಲೇ ಎರಡು ಸರಿ ಅಡ್ಮಿಟ್ ಮಾಡ್ತೀವಿ ಸಾಂಗ್. ಯಾರೋ ನಮ್ಮ ಮಂಡ್ಯದವನೊಂದು ಬಾಟ್ಲಿ ಇಟ್ಕೊಂಬಂದ ಅವ್ರು ಕುಡಿಯಾಕಿದ್ರೆ ಕಾಫಿ ಕುಡಿ ಎಲ್ಲ ಎಣ್ಣೆನ ಕುಡಿ ರೈತ ಬದುಕ್ತಾನೆ. ಮರೋಟ ಕುಡಿ ಎಂತು ಹೋಲ ನಾಗ್ಮಂದು ಬೆಣ್ಣೆ ನಾಟಿ ಇಡ್ಲಿ ಹಾಕೊಂಡು ತಿನ್ನೋಲ್ಲ ಹೋಲ ಹೋಲ ಹೋಲ
ಎಲ್ಲರಿಗೂ ನಮಸ್ಕಾರ. ಬಹಳ ಸಂತೋಷ ನಮ್ಮ ಜನದ ಜೊತೆ ಮಾತಾಡದಂಗೆ ಬೇಜಾರು ತಿಳ್ಕೊಬೇಡಿ. ಎಲ್ಲರಿಗೂ ನಮಸ್ಕಾರ. ಇದು ಅಂಬರೀಶ್ ಅವರ ಧ್ವನಿ. ಈಗ ಸ್ನೇಹಿತರು ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಮತ್ತೊಬ್ಬ ನಟ. ನಮ್ಮನ್ನಲ್ಲಿ ಸುಮಾರು 26 ವರ್ಷಗಳಾಗಿದೆ, ಆದರೆ ಪ್ರತಿಯೊಂದು ಆಟದಲ್ಲಿದ್ದಾರೆ. ಅವರೇ ನಮ್ಮ ನಿಮ್ಮೆಲ್ಲ ನೆಚ್ಚಿನ ಕರಾಟಕಿ ಶಂಕರ್ ನಾ. ಯಾಕಿಷ್ಟು ಚಪ್ಪ, ಯಾಕಿಷ್ಟು ಸಂತೋಷ? ಯಾಕಂದ್ರೆ ಆ ಭಗವಂತ ಕೊಟ್ಟಿದ್ದು ನನಗೆ 36 ವರ್ಷ ಮಾತ್ರ ಸ್ನೇಹಿತರೆ. ನಮಗೆಲ್ಲ ಆಯಸ್ಸು ಕೊಟ್ಟಿಲ್ಲ, ಯಾರೊಂದು ಸಾಧನೆ ಮಾಡಬೇಕು. ಒಂದಂತ ನಿಜ, ಕರ್ನಾಟಕ ನೋಡಿಕರಣ ಜನಪದ ಪ್ರಿನ್ಸಿ ಆಗಲೇ ಕನ್ನಡಿಗರಾಗಿ ಕನ್ನಡ ಮಾತಾಡೋದಕ್ಕೆ ಯಾವತ್ತೋ ಮಾನ ಪಟ್ಟುಕೊಳ್ಳಲು ಸ್ನೇಹಿತರೆ. ಯಾಕಂದ್ರೆ ನಮ್ಮ ಭಾರತ ದೇಶದ ಎಷ್ಟೋ ಭಾಷೆ, ಆದರೆ ಇಂದು ಜ್ಞಾನಪೀಠ ಪ್ರಶಸ್ತಿ ಪಡೆದರೆ ಏಕೈಕ ಭಾಷೆ ಅಂದ್ರೆ ಅದು ನಮ್ಮ ಕರ್ನಾಟಕದ ಕನ್ನಡ ಭಾಷೆ ಸ್ನೇಹಿತರೆ. ಅದರ ಮಾತಾಡೋದಕ್ಕೆ ಯಾವತ್ತೋ ಮಾನ ಪಟ್ಟುಕೊಳ್ಳಲು ಅಂತ ಹೇಳ್ತಾರೆ ಮಾತ್ರ ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರೂ ನಮಸ್ಕಾರ. ಅಲ್ಲ ಥ್ಯಾಂಕ್ ಯು ಚಂದ್ರನಾರ್ ಮಾತಾಡಿದ್ರು. ಈಗ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಾಗರಹಾವ ಬಂದರು ಆಪ್ತ ಮಿತ್ರ ಆಪ್ತ ರಕ್ಷಕರಾಗಿರುವಂತಹ ಆಟ ನಾಡ್ತಿದ ಅದು ನಮ್ ಜೊತೆ ಕರ್ನಾಟಕದವ್ರ ಜೊತೆ. ಕರ್ನಾಟಕದಲ್ಲಿ ಒಂದಲ್ಲ ಎರಡಲ್ಲ 5 ಕೋಟಿ ಕನ್ನಡಿಗರು, ಏನೋ ಈಗ 7 ಕೋಟಿ ಕನ್ನಡಿಗರು. ಮುಸ್ಲಿಂ ಮಾಡಿ ಹೊಡೆದ್ರೆ ಎದುರಾಡಿ ಎದ್ದು ಬಂದದ್ದು ಇತಿಹಾಸದಲ್ಲೇ ಇಲ್ಲ. ಇಲ್ಲಿ ಯಾವುದೇ ನಾಗವಲ್ಲಿ ಕಾಟ ಇಲ್ಲ. ನಾನು ಯಾವತ್ತು ಹೇಳ್ತಾ ಇರ್ತೀನಿ, ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ತುಂಡು ಬಟ್ಟೆ ಸಾಕು ನಮ್ಮ ಮನ ಮುಚ್ಚೋಕೆ ಅಂದಯದೆಲ್ಲ ಜೈನಗೊಂದು ಮನೆ ಸಾಕು ಹಾಯಾಗಿರೋಕೆ ಹಾಯಾಗಿರೋಕೆ. ಕನ್ನಡಿಗರು ಪವಿತ್ರವಾಗಿದ್ದಾರೆ, ಕಾವೇರಿ ಪವಿತ್ರವಾಗಿದ್ದಾರೆ. ಇದನ್ನ ಕನಿಷ್ಠ ಮಾಡೋಕೆ ಯಾರೇ ಬಂದರು ಒಬ್ಬೊಬ್ಬ ಕನ್ನಡಿಗರು ಬಂದು ಸಿಂಹ ಹಾಗೆ ಗರ್ಜನೆ ಮಾಡಿದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಹೀಗೆ ಮಾತಾಡಿದ್ರೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಗೆ ಮಾತಾಡ್ತಾರೆ ನೋಡೋಣ. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ನೋಡಿ ನೋಡಿ ಅದು ಏನಾನಂದ, ಅದೇನು ಸಂತೋಷ. ಇವತ್ತೆಲ್ಲರೂ ಸೇರಿಕೊಂಡು ನಮ್ಮ 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 ಕಾರ್ಯಕ್ರಮ ಅಂತ ಮಾಡ್ತಾ ಇದ್ದೀರಲ್ಲ ನೋಡಿ, ಅದಕ್ಕೆ ಅದು ಇರಬೇಕಲ್ವಾ. ಎಷ್ಟು ಸುಸಂಸ್ಕೃತವಾಗಿ ಇಲ್ಲಿ ಕುಳಿತುಕೊಂಡು ಏನು ಸಭ್ಯತೆ ಅದು ಹೇಳ್ತಾ ಇದ್ರು ಅದರಲ್ಲಿ, ಇದೇನು ಸಭ್ಯತೆ ಇದೇನು ಸಂಸ್ಕೃತಿ ಅಂತ. ಆ ಸಂಸ್ಕೃತಿ ಆ ಕಾಲದಲ್ಲಿ ಈ ಪ್ಯಾಷನ್ ಅಂತ ಕಾಲ ಬದಲಾಗ್ತಾ ಇದೆ ಅಂತ ಹೇಳ್ತಾರೆ. ಇಲ್ಲ, ನಮ್ಮ ಜಯನಗರದ ಬಾರೇನಹಳ್ಳಿಗೆ ಬಂದು ನೋಡಿದ್ರೆ ನಮ್ಮ ಸಂಸ್ಕೃತಿ ಉಳಿದಿದೆ ಅನ್ನೋದು ಗೊತ್ತಾಗುತ್ತೆ. ಯಾಕಂದ್ರೆ ನೋಡಿ, ಇಲ್ಲಿ ಇಲ್ಲಿ ದೇವಸ್ಥಾನಗಳಿದೆ, ಅವೆಲ್ಲರೂ ಸಂತೋಷವಾಗಿ ಕೂತ್ಕೊಂಡು ಅದೇನೋ ಹೇಳ್ತಾರಲ್ಲ ಆರಾಮವಾಗಿ ನೋಡಬಹುದಪ್ಪ ನಮ್ಮ ಕಾರ್ಯಕ್ರಮ. ಇದಕ್ಕಿಂತ ದೊಡ್ಡ ಒಂದು ಸಂತೋಷ ಇನ್ನೇ ಇರಬೇಕಲ್ವಾ. ಇಲ್ಲಿ ಹೋದ ನಿಮ್ಮ ರಾಜಕುಮಾರ, ಇಲ್ಲಿ ಹೋದ ನಿಮ್ಮ ರಾಜಕುಮಾರ. ಇಲ್ಲೇ ಯಾವತ್ತು ಕಲೆಗೆ ಕಲಾವಿದರಿಗೆ ಪ್ರೋತ್ಸಾಹ ಕೊಡ್ತೀರೋ ಅಲ್ಲಿ ಒಬ್ಬ ರಾಜಕುಮಾರ ಇರ್ತಾನೆ ಅಂತ ಹೇಳ್ತಾ ಅಭಿಮಾನಿ ದೇವರುಗಳು ನಿಮಗೆ ಶರಣ ಶರಣಾರ್ಥಿಗಳು. ಎಲ್ಲರಿಗೂ ನಮಸ್ಕಾರ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಈಗ ಮಾತಾಡಿದ್ರು, ಅವರ ಪುತ್ರ ಶಿವರಾಜ್ಕುಮಾರ್ ಈಗ ಮಾತಾಡ್ತಾರೆ. ಅಪ್ಪಾಜಿ ಅಪ್ಪಾಜಿ ಹೇಳ್ತಾರ ಅಫ್ಕೋರ್ಸ್ ಬಂದಿರು ಬಂದ್ರೆ ಅಪ್ಪಾಜಿ ಬುದ್ಧಿರಾಜ್ ಬಂದು ಅದೇ ಕರಡಿ ಸದ್ದು 100% ಬಂದಿರು ಬಂದ್ರೆ ಶಿವನ ಸಿದ್ಧ ಜೋಗಿ ಪಾದೇಶ ಜೋಗಯ್ಯ ಎದುರುಗಳು ಶಿವಣ ಬ್ಯಾಚಿ ಕಿಡಿದ್ರೆ ನಾಗಿ ಕಿಡಿದ್ರೆ ಅದಕ್ಕೋಸ್ಕರ ನಾವು ಬ್ಯಾಚಿಲ್ ಆಗಿದ್ಕೊಂಡು ಕೊಚ್ಚ ಆಡಬೇಕು ಅಂದ್ರೆ ತಾಪು. ಯಾಕಂದ್ರೆ ನಾವು ಸಿಬ್ಬಂದಿ ಬಡದು ಬರ್ಜಿಲಿಗೆ ಅದು ಬರ್ಜಿಲಿಂದ ತಿಳ್ಕೊಳ್ಳಿ ನಿಜಜನಿಗೆ ಯಾರು ಕೂಡ ಬ್ಯಾಚಿಲ್ ಆಗಿಟ್ಕೋಬಾರ್ದು. ಅದು ಕಾನೂನು ಬಂದ ಅಪ್ಪಾಜಿ ಅವರ ಅಭಿಮಾನಿ ದೇವ್ರಪದಕ್ಕೆ ನಿಮಿಷೋಡ ಮಾಡುತ್ತೆ ನಮಸ್ಕಾರಗಳು. ಎಲ್ಲರೂ ನಮಸ್ಕಾರ. ಥ್ಯಾಂಕ್ ಯು. ನಮ್ಮ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ಅವರು ಬಂದಿದ್ರೆ ಹೇಗೆ ಮಾತಾಡ್ತಾ ಇದ್ರು ನೋಡೋಣ. ಉಪೇಂದ್ರ ಅವರು ಪ್ರೀತಿ ಪ್ರೇಮದ ಬಗ್ಗೆ ಮಾತಾಡ್ತಾರೆ, ಅವರು ನಾರ್ಮಲ್ ಆಗಿ ಹೇಗೆ ಮಾತಾಡ್ತಾರೆ, ಅವ್ರ ರಕ್ತ ಕಣ್ಣಿನ ಶೈಲಿಯಲ್ಲಿ ಹೇಗೆ ಮಾತಾಡ್ತಾರೆ, ಎರಡು ಧ್ವನಿ ಪರಿಚಯ.
ನಿಜವಾಗ್ಲು ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಒಂದಂತ ನಿಜ ಹೌದಲ್ವಾ? ತಿಳ್ಕೊಳ್ಳಿ ಯಾವತ್ತೂ ಅಷ್ಟೇ ಈ ಪ್ರೀತಿ ಪ್ರೇಮ ಅಂತಂದ್ರೆ ಏನಂತ ಹುಡುಕಿ ಹುಡುಕಿ ನನಗೂ ಸಾಕಾಗಿದೆ. ನಿಜವಾಗ್ಲು ಈ ಪಾರ್ಕ್ ಕಟ್ಕೊಂಡು ದುರ್ಗಾ ಹುಡುಗಿ ಮಾತಾಡ್ತಾರಲ್ಲ ಅದ್ ಯಾವತ್ತೂ ನೋವಲ್ಲ. ತಂದೆ ತಾಯಿಗಳ ಮಕ್ಕಳು ಮಕ್ಕಳು ತಂದೆ ತಾಯಿಗಳನ್ನ ಪ್ರೀತಿ ಮಾಡೋದು ನಿಜ ಅಲ್ಲೋ. ಗಂಡ ಹೆಂಡತಿ ಹೆಂಡತಿ ಗಂಡ ಪ್ರೀತಿ ಮಾಡೋದು ನಿಜ ಅಲ್ಲೋ. ಓಕೆ ಅದನ್ನೇ ರಕ್ತ ಕಡಿ ವಿಷಯ ಹೇಳ್ತೀನಿ ಕೇಳಿ. ಸಿಕ್ಕಾಪಟ್ಟೆ ಇಷ್ಟಾಪಟ್ಟೆ ಇಷ್ಟಾಪಟ್ಟೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಯಾವತ್ತಿರ್ಕೊಳ್ಳಿ ತಂದೆ ತಾಯಿಗಳು ಬಂದಿದ್ದಕ್ಕೆ ಬರಬಾರ್ದು ಕುಷ್ಟು ಕಾಯಿಲೆ ಬಂದು ನಡ್ತಾ ಇದೆ ಕಾಂತ. ಅದಕ್ಕೆ ತಂದೆ ತಾಯಿಗಳ ಚೆನ್ನಾಗಿ ನೋಡ್ಕೊಳ್ಳಿ, ಇಲ್ಲ ಅಂತಂದ್ರೆ ಬೇರೆ ಇರೋದೇ ಅವರು ಮರ ಕೂಡ ಬಂದು ಶಾಲ ಕೊಟ್ಬಿಡ್ತಾರೆ ಕಾಂತ. ಬರ್ಲಾ ಕಾಂತ ಕಾಂತ ಕಾಂತ. ನಮ್ಮ ಉಪೇಂದ್ರ ಅವ್ರು ಮಾತನಾಡಿದ್ಮೇಲೆ ಈ ರಕ್ತ ಕಣ್ಣೀರು ಅನ್ನೋ ಸಿನಿಮಾದ ಆ ಒಂದು ಡೈಲಾಗ್ ವರ್ಷನ್ನು ಇದನ್ನೆಲ್ಲ ಮಾತಾಡಿ ಉಪೇಂದ್ರ ಅವ್ರಿಗೆ ಟ್ರೈನ್ ಅಪ್ ಮಾಡಿದವರು ಬೇರೆ ಯಾರು ಅಲ್ಲ, ನಮ್ಮ ಕನ್ನಡ ಚಿತ್ರರಂಗದ ನಿರ್ದೇಶಕರು, ಸಂಗೀತ ನಿರ್ದೇಶಕರು, ಹಾಸ್ಯ ದಿಗ್ಗಜರು, ನಿರ್ಮಾಪಕರು ಆಗಿರ್ತಕ್ಕಂಥ ಸಾಧು ಕೋಕಿಲ ಅವರ ಒಂದು ಮ್ಯಾನರಿಸಮ್, ಅದು ಅದೊಂದು ತಗಡಿನ ಮೂಲದಲ್ಲಿ ಇದನ್ನು ಕನ್ನಡಕ್ಕೆ ಹೇಗೆ ಮಾಡಬೇಕು ಅಂತ ಅವ್ರು ಮಾಡೋದನ್ನು ನೋಡಿ ಉಪೇಂದ್ರ ಅವರು ಆ ರೀತಿ ಇಮಿಟೇಟ್ ಮಾಡಿದರು. ಈಗ ನಮ್ಮ ಹಾಸ್ಯ ನಟ ಸಾಧು ಕೋಕಿಲ ಅವರ ಒಂದು ಧ್ವನಿ. ಸಾಧು ಕೋಕಿಲ ಸರ್ದು ಭಾಳ ಚೆನ್ನಾಗಿದೆ ಧ್ವನಿ. ಅವರ ಹಾಡನ್ನು ಕೇಳಿದ್ದೀರ ಎದೆಗಾರಿಕೆ ಸಿಂಹದಲ್ಲಿ, ಆ ಒಂದು ಟೋನನ್ನೇ ಅವರು ಹಲಟನ್ನಾಗಿ ಹಾಕೊಂಡಿದ್ದಾರೆ ಮೇಡಮ್ ಅವರು. ತುಂಬ ಚೆನ್ನಾಗಿ ಹಾಡ್ತಾರೆ. ಸಿನಿಮಾಕ್ಕೋಸ್ಕರ ಒಂದು ಧ್ವನಿನ ಬದಲಾವಣೆ ಮಾಡ್ತಾರೆ, ಆ ಬದಲಾವಣೆ ಧ್ವನಿನ ಸಿನಿಮಾದಲ್ಲಿ ಉಪಯೋಗಿಸ್ತಾರೆ. ಆ ಧ್ವನಿ ಹೇಗಿದೆ ನೋಡಿ ಸಾಧು ಕೋಕಿಲ. ಏನು ಹೋಟೆಲ್ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಇಲ್ಲ ಕಮ್ಸ ಏನೋ ಹೊಡಿತಾ ಇದ್ದೀನಪ್ಪ. ಆಯ್ತು ಕಣ್ರೋ, ಏನರ ಊಟ ಮಾಡಿದ್ರಿ ಆಯ್ತಾ? ಸಂಗೀತದಲ್ಲಿರೋ ಜೀವನದಲ್ಲಿ ಏನಿದ್ರಪ್ಪ ಬಿ ಪಿ ಶುಗರ್ ಬರಲ್ಲ ಅಂತ ನಾವು ಕಾಮಿಡಿ ಮಾಡ್ತಾ ಇದ್ದೀವಿ, ನೀವು ನಗ್ತಾ ಇದ್ದೀರಾ, ಯಾವತ್ತೂ ಜೀವನದಲ್ಲಿ ನಗ್ತಾ ಇರಿ. ನಾನು ಸಿನಿಮಾ ಡೈಲಾಗ್ ಹೇಳ್ಬಿಡ್ತೀನಿ. ಕೃಷ್ಣಣ್ಣ 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 ಚಿಕ್ಕಣ್ಣ ಇದು ತೋಡಲ್ಲ ಕಣ ತಲೆ ತಲೆ ಬರಲ್ಲ ಬಾಯ್ ಇಲ್ಲ ಕೆರೆ ಹಾಕಿದ್ದೀನಿ ಕಣ ನೀನು ಬರ್ಬೇಡ ನಾನು ಬರಲ್ಲ. ಓಕೆನಾ ಬಾಯ್ ಥ್ಯಾಂಕ್ ಯು. ಹಾಸ್ಯಕ್ಕಷ್ಟೇ ಸಾಧು ಕೋಕಿಲ ಅವರ ಒಂದು ಸಿನಿಮೆಯ ಧ್ವನಿ. ಸ್ನೇಹಿತರೆ ಈಗ ಮತ್ತೊಬ್ಬರು ಬರ್ತಾ ಇದ್ದಾರೆ ನಿಮ್ಮ ಮುಂದೆ, ಅವರೇ ನಮ್ಮ ಮತ್ತೊಬ್ಬ ರಂಗಾಯಣ ರಘು ಅವರ ಒಂದು ಧ್ವನಿ. ದುನಿಯಾ ಚಿತ್ರದಿಂದ ಬಹಳ ಹೆಸರು ಮಾಡಿದಂಥ ರಂಗಾಯಣ ರಘು. ಓಪ್ಪ ಬಚ್ಕಳಿ ಪೂಜಿ ದುನಿಯಾ ತುಂಬಾ ಕಷ್ಟಿ ಅಡೇ ಸರಮಡೆ ತುಪ್ಪತ್ತಿನೇ ಸರಮಡಿ ಮಕ್ಕಳಂತೆ ಸರಮಡಿ ಮಾತ್ರ ನಗು ತಪ್ಪಿ ನಗ ಎಮ್ಮಲ್ಯ ಜೋರ ನೆರಪು ಬಿ ಪಿ ಶುಗರ್ ಒಂದೇ ಜೈಕರಣ ಮತ್ತೆ ಒಂದೇ ಮಾತ್ರ ಸ್ನೇಹಿತರೆ. ಈಗ ಮಕ್ಕಳಿಗಾಗಿ ಒಂದು ಅವರ ಎಷ್ಟು ದೊರಿಬೇಕಾ? ಮೊನ್ನೆ ತಾನೇ ಮಾಸ್ತಿ ಗುಡಿ ಅಂತ ಒಂದು ಸಿನಿಮಾ ಮಾಡಿ ಅದರಲ್ಲಿ ಇಬ್ಬರು ನಿಜವಾಗಲೂ ಅಪಘಾತ ಕೀಡಾಯಿತು, ಅವರ ಆತ್ಮಕ್ಕೆ ಶಾಂತಿ ಕೊಡೋಣ. ಮತ್ತೊಮ್ಮೆ ಯಾರು ಕೂಡ ಆ ಥರದ ಪ್ರಯತ್ನ ಮಾಡಬಾರ್ದು. ನೋಡೋಣ ಈಗ ದುನಿಯಾ ವಿಜಯವರ ಒಂದು ಧ್ವನಿ. ಅವರು ರಘುವಿನ ಬಗ್ಗೆ ಹೇಳಿದ್ರೆ ಹೇಗೆ ಮಾತನಾಡ್ತಾರೆ ದುನಿಯಾ ವಿಜಯ? ಅಲ್ಲ ಅವ್ರ ಮುಖ ನಾಯ್ತಿಲ್ಲ, ಯಾವತ್ತೂ ಮನೇಲೆ ಇರ್ತಾರೆ ಏನ್ ಬಂದಿದೆ ನಟರೋಗ ಅಂತ ಎಲ್ಲರೂ ನಗ್ತಾ ಇದ್ದೀರಾ. ಯಾವತ್ತೂ ತಿಳ್ಕೊಳ್ಳಿ ಕೊಟ್ಟಿರೋರು ಯಾರು ಕೆಟ್ಟವರಲ್ಲ, ಬೆಳ್ದಿರೋರು ಯಾರು ಒಳ್ಳೆಯವರಲ್ಲ. ಮನ್ಸು ಮನ್ಸು ನೋಡಿ ಮಾತಾಡಿಸಿ ನಮ್ಮ ತಾಯಿ ಕರೆದಿಷ್ಟೇ. ಪಾಪ ಬಸಿ ಆಗಿದ್ದಾಗ ಒಂದು ಕೆಂಡ ತಗದು ಅದಕ್ಕೆ ಬಾಯಿ ಹಾಕೊಬಿಟ್ಟಿದ್ಲು, ಅದಕ್ಕೆ ನಾನು ಕಪ್ಪಿಬಿಟ್ಟೆ. ಬೇರೆಯವ್ರು ಬೆಳ್ದಿರೋರು ಬೇರೆಯವ್ರು ಏನಂದಿದ್ರೆ ಏನೋ ಗೊತ್ತಿಲ್ಲ, ಜೇಬಲ್ಲಿ ಏನೋ ಇಲ್ಲ ಸಾ, ಎರಡು ಎರಡು ಟಮಾಟ ಸಾ, ದುನಿಯಾ ತುಂಬ ಕಾಸ್ಟ್ಲಿ ಸಾ, ಬರ್ತೀನಿ ಸಾ. ಥ್ಯಾಂಕ್ ಯು. ಈಗ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಒಂದು ಸಿನಿಮೆಯ ಡೈಲಾಗ್. ಸಾಯಿಟ್ರೆ ಅವರ ಕೊಟ್ರೆ ಶಾಪ ಕಂಡ್ರೆ, ರಥ ಬಂದ್ರೆ ಗಾಳಿ ಬೀಸುತ್ತೆ, ರಥ ಬಂದ್ರೆ ಬಿರು ಗಾಳಿ ಬೀಸುತ್ತೆ. ಇದೆಲ್ಲ ನಮ್ಮ ಸಿನಿಮಾ ಡೈಲಾಗ್ ಇರ್ಬೋದಣ. ಎಲ್ಲ ಹೀರೋ ಮಕ್ಕಳು ಹೀರೋ ಆಗೋದು ಕಾಮನ್. ಆದ್ರೆ ಮಕ್ಕಳ ನಾಯಕನ ಮಗನ ಹೀರೋ ಮಾಡಿದಂತ ಕರ್ನಾಟಕ ಜನತೆಗೆ ಆಕ್ಸಪಣ. ಕರ್ನಾಟಕ ಅಂತಂದ್ರೆ ಪ್ರೀತಿ, ಕರ್ನಾಟಕ ಅಂತಂದ್ರೆ ಪ್ರೇಮ, ಕರ್ನಾಟಕ ಅಂತಂದ್ರೆ ಸ್ವಾಭಿಮಾನಕ್ಕೆ ಹೆಸರಾಗಿರೋಂಥದ್ದು. ಅಂತ ಕರ್ನಾಟಕದಲ್ಲಿ ತಾಯಿ ವಿಷಯ ತಾಯ್ನಾಡ ವಿಷಯಕ್ಕೆ ಬಂದ್ರೆ ಜಾತ ಯಾವುದೇ ಇರಲಿ ಅಡ್ಡ ಯಾವುದೇ ಇರಲಿ, ಬೌಲಾ ಜಿಲ್ಲೆ ನುಗ್ಗಡಿತಕ್ಕಂಥ ತಾಕತ್ತು ಕೆಚ್ಚದೆ ಕನ್ನಡಿಗರಿಗೆ. ಜೈ ಸಂಗೊಳ್ಳಿ ರಾಯಣ್ಣ, ಜೈ ಕರ್ನಾಟಕ. ಮತ್ತೆ ಬಂದ್ವಲ್ ಮಾತಾಡಕ್ಕಿಲ್ವ ಸ್ನೇಹಿತರೆ? ಇದಾದ್ಮೇಲೆ ನಮ್ಮ ಆರ್ಮುಗ ರವಿಶಂಕರ್ ಕೆಂಪೇಗೌಡ ಅವರ ಧ್ವನಿ ಮಾಡಿ ಚೆನ್ನಾಗಿ
ನಮ್ಮ ವಾಯ್ಸ್ ಸ್ವಲ್ಪ ಕಟ್ಟೆ ಸಾಗಿ ಏನ್ ಶಾಕ್ ಆಯ್ತಾ? ಆಗಿರ್ಲೇಬೇಕು, ಆಗ್ಲೇಬೇಕು ಅಂತ ತಾನೇ ನಿನ್ನ ಇಲ್ಲಿಗೆ ಕರೆಸಿತ್ತು. ನಿನಗೆ ಪ್ರಮೋಷನ್ ಕೊಟ್ಟಿತ್ತು ನಿನ್ನ ಡಿಪಾರ್ಟ್ಮೆಂಟ್, ಬಾಗ್ಡಿ ರೋಡಿಗೆ ಟ್ರಾನ್ಸ್ಫರ್ ಮಾಡಿಸಿದ್ದು ನಾನು. ಇಂಡಿಯಾ ಮ್ಯಾಪ್ ನಲ್ಲಿದ್ದಿರೋ ನಿನ್ನ ಡಿಸ್ಟಿಕ್ಟ್, ಕರ್ನಾಟಕ ಮ್ಯಾಪ್ ನಲ್ಲಿದ್ದಿರೋ ನಿನ್ನ ಊರಿಗೆ ಕರೆಸಿ. ನನಗೆ ನನಗೆ ಆ ಪಿಜಿಯಲ್ಲ, ಹೀಗೇನ್ ಮಾಡ್ತೀಯಾ? ಇದು ನನ್ನೂರು, ನನ್ನ ಏರಿಯಾ. ನಾವು ಬೆಂಗಳೂರಲ್ಲಿ ಗುಡ್ಕಿದ್ರೆ ಉಡುಪಿ ಮಂಗಳೂರು ಹಾರ್ಬರ್ ನಡ್ಕೋಗುತ್ತೆ, ಕೈ ಎತ್ತಿ ತಟ್ಟೆ ಅಂದ್ರೆ ರಿಯಲ್ ಎಸ್ಟೇಟ್ ಎದುರಾಗುತ್ತೆ. ಯಾಕಂದ್ರೆ ಇದು ಆರ್ಮದ ಕೋಟೆ ಕಾಣ. ಇವ್ರು ಆರ್ಮದ ಕೋಟೆ ಅಂತ ಹೋದ ತಕ್ಷಣನೇ ನಮ್ಮ ರಾಕಿ ಸ್ಟಾರ್ ಯಶ್ ಅವ್ರು ಬಂದ್ರು. ಅಂಟಮ್ಮ ಬಗ್ಗೆ ಅಂಟಮ್ಮ ಜಗದೀಶ ಏನ ನೋಡ್ತಾ ಇದೀಯಾ? ಅಯ್ಯೋ ಹೋಗಪ್ಪ, ತಲೆ ಕೆಟ್ಟಬಿಡ ದೋಸಿಯ ಮಾತ್ರ ತಲೆ ತಿನ್ಬಡ್ಕೊಂಡಿಲ್ಲ. ನಾವು ಹೀರೋ ಆಗಬೇಕಂದ್ರೆ ಏನ್ ಮಾಡ್ಬೇಕು ಹೇಳ ಹೇಳ ಹೇಳ. ನಮ್ಮನ್ನ ಯಾರು ಹೀರೋ ಮಾಡಲ್ಲ ಕಣ್ಣ, ನಮ್ಮನ್ನು ಕಾರ್ ಹೇಳೋರು ಜಾಸ್ತಿ. ನಾನು ಬರೋ ತನಕ ಬೇರೆಯವ್ರದ್ದೆ ಹವ, ನಾನು ಬಂದ ಮೇಲೆ ನನ್ನದೇ ಹವ. ಅಯ್ಯೋ ಅವ ಯಾವ ಕಡೆಯಿಂದ ಬರ್ತೀವಿ ಇಟ್ಕೊಂಡಿಲ್ಲಪ್ಪ, ಜನ ನೋಡ್ತಿರ್ತಾರೆ. ನಾವು ಬರ್ಬಂತು ನಿಜ ಆಗ್ಲ, ಗಂಡು ಮಕ್ಕಳ ಅಂತ ಮಧ್ಯ ಹೆಣ್ಮಕ್ಳನ್ನ ಯಾವಾಗ ನೀನು ಅತ್ತಗಿರೋಲ್ಲ. ಹೇಳ ಹೇಳ ಹೇಳ. ನಮ್ಮ ಮಂಡ್ಯ ಅಷ್ಟ ಮೈಸೂರು ಬೆಂಗಳೂರು ರೈತರು ಯಾವತ್ತು ಗಂಡು ಮಕ್ಕಳ ಅಂತಮ್ಮ ಅಂತೀವಿ ಅಂತಮ್ಮ. ಹೆಣ್ಮಕ್ಳು ಯಾವತ್ತಿದ್ರಿ ರಾಜ ಅವರಿಗೆ ಮಾವನ ಮಕ್ಕಳು ಅತ್ತೆ ಮಕ್ಕಳು ಅಂತಮ್ಮ. ನಮ್ಮ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವ್ರು ಸಿಕ್ಕಿದ್ರು ನೋಡೋಣ. ಅವ್ರು ಬಂದಿದ್ರೆ ಈಗ ಮಾತಾಡ್ತಾ ಇದ್ರು. ನಾವು ಯಾವುದೇ ಪಕ್ಷದ ಪ್ರಚಾರಕರಲ್ಲ, ಹಾಸ್ಯಕ್ಕಷ್ಟೇ ಕಲಾವಿದರು. ನಾವು ನಾಲ್ಕೈದು ಜನ ರಾಜಕಾರಣಿಗಳ ಧ್ವನಿಗಳು. ನೋಡೋಣ ಧ್ವನಿ ಹೇಗಿರುತ್ತೆ ಅಂತ ಅಷ್ಟೇ. ಮೊದಲಿಗೆ ನಮ್ಮ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಇಲ್ಲಿ ನೆರೆದಿರ್ತಕ್ಕಂಥ ಸನ್ಮಾನ್ಯ ಬಂಧು ಬಾಂಧವರಿಗೆ ನಮ್ಮ ಕುಮಾರಸ್ವಾಮಿ ಅವರು ಮಾಡತಕ್ಕಂಥ ನಮಸ್ಕಾರಗಳು. ದಯವಿಟ್ಟು ಈ ಸಂದರ್ಭದಲ್ಲಿ ಒಂದು ವಿಷಯವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡೋದಂತ ಕೇಳ್ಕೊಳ್ತಾ ಇದ್ದೇನೆ. ಇವತ್ತು ಏನಿವತ್ತು ಉತ್ಸವಗಳಿದೆ, ಭಾಳ ಚೆನ್ನಾಗಿ ಮಾಡಿದ್ದೀರ ಸ್ವಾಮಿ. ನಾನು ಬಂದಾಗ ಕೇಳಿದ್ರು ಕುಮಾರಸ್ವಾಮಿ ಅವರೇ ನೀವು ನಗುವುದಿಲ್ಲ ಯಾಕೆ ಅಂತ. ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟು, ನಾವು ಹೆಚ್ಚಿಗೆ ನಗೋಂಗಾಗೋದಿಲ್ಲ ಅಂತ ಹೇಳ್ತಾ ನನ್ನ ಮಗನ ಜಾಗವನ್ನು ಚಿತ್ರ ನೋಡಿದ್ರೆ ನಾನು ನಗ್ಬೋದು ಅಂತ ಹೇಳ್ತಾ ನಾನು ಭಾಷಣವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಸರ್ವರಿಗೆ ನಮಸ್ಕಾರಗಳು. ಕುಮಾರಸ್ವಾಮಿ ಅವರು ಮಾತನಾಡಿದ್ರು. ಈಗ ನಮ್ಮ ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗಂಟಲಿಗೆ ನನಗೆ ಸ್ವಲ್ಪ ಅಲ್ಪ ಪ್ರಾಬ್ಲಮ್ ಆಗಿದೆ ಇರೋದ್ರಿಂದ ನೋಡೋಣ. ಸಿದ್ದರಾಮಯ್ಯ ಅವರು ಸ್ವಲ್ಪ ಬೇಸ್ ಮಾತನಾಡಬೇಕಾಗಿರೋದ್ರಿಂದ ಒಂದು ಟ್ರೈ ಮಾಡಿ. ವಿಶೇಷವಾಗಿ ಏನು ಮಾತಾಡ್ತಾರಲ್ಲ, ಯಾಕಂದ್ರೆ ಕುಮಾರಸ್ವಾಮಿ ಅವರು ಬಂದೋಗಿದ್ದಾರೆ. ನಾನು ಮೊನ್ನೆ ಕೇಳಿದ್ರು ಯಾರು ಸಿದ್ದರಾಮಯ್ಯ ಅವರು ಒಂದು ರೂಪಾಯಿಗೆ ಒಂದು ಕೆ ಜಿ ಅಕ್ಕಿ ಹಾಕೊಟ್ಟಿದ್ದೀನಿ, 50 ಪೈಸೆ ಚಿತ್ರದಿಂದ ನನಗೆ 1 ರೂಪಾಯಿ ಕೊಟ್ಟವರು. ಇನ್ನೊಬ್ಬ ಯಾರೋ ಪುಣ್ಯಾತ್ಮ ಕೇಳದ ಜನತಾ ದರ್ಶನದಲ್ಲಿ ಸಿದ್ದರಾಮಯ್ಯ ಅವರು ಅನ್ನಭಾಗ್ಯ ಕೊಟ್ಟಿದ್ದೀನಿ, ಕ್ಷೀರಭಾಗ್ಯ ಕೊಟ್ಟಿದ್ದೀನಿ, ನಮ್ಮ ಪಕ್ಕದ ಬಾಗಿ ಮಾರ್ಕೆಟ್ ಕೊಟ್ಟಿರೋ ಮಾಡಿ. ಅದಕ್ಕೆ ಮ್ಯಾರೇಜ್ ಸ್ಕೀಮೇ ಕ್ಯಾನ್ಸಲ್ ಸದ್ಯಕ್ಕೆ ಜನಕ್ಕೆ 500 ರೂಪಾಯಿಗೆ ಚಿತ್ರ ಸಿಕ್ಕಿದ್ರೆ ಸಾಕಾಗ್ತದೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಬಂದಿದ್ದೀನಿ ಈಗ ಮಾತನಾಡ್ತಾ ನೋಡೋಣ. ಯಡಿಯೂರಪ್ಪನವರು ಬಂದವಳೆ ನಮಸ್ಕಾರ. ಇವತ್ತು ಯಾವುದೇ ಒಂದು ಸಂದರ್ಭದಲ್ಲಿ ಇವತ್ತು ಕೈ ನಡೆಸೋದಿಲ್ಲ ಸ್ವಾಮಿ, ಯಾಕಂದ್ರೆ ನಾನು ಹೀಗೆ ಮಾಡಿದಂಥ ಸಂದರ್ಭದಲ್ಲಿ ಕೆಲವರಿಗೆ ಹೀಗಾಗಿದೆ. ಏನು ಯಡಿಯೂರಪ್ಪನವರು ಇನ್ನು ಕೆಲಸ ಮಾಡಿದ್ದೆ, ಯಡಿಯೂರಪ್ಪನವ್ರು ಕೆಲಸ ಮಾಡಿಲ್ಲ ಅಂತ ಅವ್ರು ಆಕ್ಷೇಪ ಆಗುತ್ತೆ. ಅವ್ರಿಗೆ ಯಾರ್ಯಾವುದೋ ಸೈಡ್ನಲ್ಲಿ ಮಾತಾಡು ತಲೆ ತೆಗೆದು ಕೈಬಿಟ್ಟು ಹೇಳಿ ಬಿಟ್ಟಿರೋದು. ಏನು ಯಡಿಯೂರಪ್ಪನವ್ರು ಮಾತಾಡೋದು ಕೊಟ್ಟವಲ್ಲ ಬಹಳ ಸಂತೋಷ ಆಗ್ತದೆ ಸ್ವಾಮಿ. ಅದು ಬಹಳ ಒಳ್ಳೆ ಕಾರ್ಯಕ್ರಮ ಮಾಡಿದ್ರೆ ಅಂತ ಬಂದಿರತಕ್ಕಂಥ ತಾಯಿ ನಮಸ್ಕಾರ, ಮಕ್ಕಳು ನಮಸ್ಕಾರ, ಸರ್ವರಿಗೆ ನಮಸ್ಕಾರ. ಇದು ನಮ್ಮ ಯಡಿಯೂರಪ್ಪನವರು ಮಲ್ಲಿಕಾರ್ಜುನ್ ಖರ್ಗೆ. ಯಾಕಂದ್ರೆ ಕಳೆದ 50 ವರ್ಷದಿಂದ ಮಾತನಾಡೋ ಗಂಟ್ಲ ಬಂದಾಗೈತಿ. ಅದಕ್ಕೆ ನಾವು ಮಾತನಾಡೋ ಮಂದಿ ಅಲ್ಲ, ಕೆಲಸ ಮಾಡೋ ಮಂದಿ. ಆದ್ದರಿಂದ ನನ್ನ ಮಾತು ತಮ್ಮ ಕೇಳಿದ್ರೆ ಅದೇ ನಿಮ್ಮ ಪುಣ್ಯ ಅಂತ ಹೇಳ್ತಾ ನನ್ನ ಮಾತನ ಮುಂದೆ ಏನಾಗ್ತಾ ಇದ್ದೀನಿ. ಹೌದಲ್ಲ, ನಮ್ಮ ವಾಟಾಳ್ ನಾಗರಾಜ್ ಅವ್ರು ಬಂದರು.
ಕಾವೇರಿ ನಮ್ಮದು, ಕರ್ನಾಟಕ ನಮ್ಮದು. ಕರ್ನಾಟಕದಲ್ಲಿ ನಾನು ಕನ್ನಡಕ್ಕೋಸ್ಕರ ಒಂಟೆ ಮೆರವಣಿಗೆ ಮಾಡಿದ್ದೀನಿ, ನಾಯಿ ಮೆರವಣಿಗೆ ಮಾಡಿದ್ದೀನಿ, ಕತ್ತೆ ಮೆರವಣಿಗೆ ಮಾಡಿದ್ದೀನಿ, ಕುದುರೆ ಮೆರವಣಿಗೆ ಮಾಡಿದ್ದೀನಿ ಮಾಡಿದ್ದೀನಿ ಮಾಡಿದ್ದೀನಿ. ಯಾಕೆ? ಕರ್ನಾಟಕದಲ್ಲಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ, ಕಾವೇರಿ ಉಳಿಸಿ ಕಾವೇರಿ ಬೆಳೆಸಿ. ಇಲ್ಲ ಅಂತಂದ್ರೆ ಕರೆಂಟ್ ಬಂದ್, ನೀರು ಬಂದ್, ಆಟೋ ಬಂದ್, ಲಾರಿ ಬಂದ್, ಬೈಕ್ ಬಂದ್, ಫಾಸ್ಟ್ ಬಂದ್, ಬೆಳಿಗ್ಗೆ ಅಂದ್ರೆ ಎರಡು ಬಂದ್ ಬಂದ್ ಬಂದ್. ಅಣ್ಣ ಬೆಳಿಗ್ಗೆ ಅಂತ ಎರಡು ಬಂದಂದ್ರಲ್ಲ, ಏನು ಏನು ಹುಡುಗಾಟ ಅಂತೀರಿ? ಬೆಳಿಗ್ಗೆ ಎದ್ದು ಎರಡು ಬಂದ್ ಅಂತಂದ್ರೆ ಹಾಲ ಬಂದ್, ಪೇಪರ್ ಬಂದ್ ಅಷ್ಟೇ. ನಮ್ಮ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಬಂದು ಇವರಿಗೆ ಮಾತನಾಡ್ತಾರೆ ನೋಡೋಣ. ಕೊನೆಯದಾಗಿ ಯಾಕಂದ್ರೆ ದನಿ ಮಾಡೋದಕ್ಕೆ ಬೇಕಾದಷ್ಟು ಇದೆ, ಆದರೆ ದನಿಗಳು ಹೋಗ್ತಾ 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 ಎಲ್ಲೋ ಒಂದು ಕಡೆ ಸಾಕು ಅನಿಸುತ್ತೆ. ನೋಡೋಣ ಈಗ ನಮ್ಮ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಅವರು. ರೈತರು ಆತ್ಮಹತ್ಯೆ ಮಾಡ್ಕೋತಾರೆ. ಇವರ ಹೀರೋ ರೈತರಿಗೆ ತೊಂದರೆ ಆಗ್ತದೆ. ಅಣ್ಣ ಪಿಜ್ಜಾ ಬರ್ಗರ್ ತಿನ್ಬೇಕಂತೆ, ಪಿಜ್ಜಾ ಬರ್ಗರ್.